ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಏನು ಇವತ್ತಿನ ವಿಷಯ ಅಡ್ವಾನ್ಸ್ಡ್ ಪಿರಿಮಿಡ್ ಉಪಯೋಗ ಪಿರಿಮಿಡ್ ನಿಮಗೆಲ್ಲ ಗೊತ್ತಿದೆ ಒಂದು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅದರ ಅಡ್ವಾನ್ಸ್ ಅಂದರೆ ಮುಂದುವರಿದ ಭಾಗ ಆಶ್ಚರ್ಯ ಆಗ್ಬೋದು ಏನಿದು ಮುಂದುವರಿದ ಹಿಂದುವರಿದ ಅಂತಂದರೆ ನಿಜ ಯಾಕಂದರೆ ಒಂದೇ ಸತಿ ಎಲ್ಲ ನಿಮ್ಗೆ ಹೇಳ್ಬಿಟ್ರೆ ಅದು ಓವರ್ಲೋಡ್ ಆಗುತ್ತೆ ಅಂದ್ಬಿಟ್ಟು ನಾನು ಇದನ್ನು ಹಂತ ಹಂತವಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಪಿರಿಬಿಡಿನ ವಿಷಯಗಳಿಗೆ ಎಷ್ಟು ಹೇಳರು ಸಾಲದು ಬಂದು ಪ್ರತಿ ದಿವಸ ನಾವೇನು ಮಾಡ್ತೀವಿ ಈ ಆರೋಗ್ಯದ ಬಗ್ಗೆನೇ ಕಾಯಿಲೆಗಳ ಬಗ್ಗೆನೇ ಔಷಧಿಗಳ ಬಗ್ಗೆನೇ ಅದೇ ಆಲೋಚನೆಗಳ ಮಾಡಿ 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 ಪರ್ಮನೆಂಟ್ ಪೇಷಂಟ್ಗಳಾಗ್ಬಿಟ್ಟಿದ್ದೀವಿ ಹಾಗಾಗಿ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೇನೆ ಯಾವಾಗಲೂ ನಾವು ಯಾವಾಗಲೂ ನೆಗೆಟಿವೇ ಮಾತಾಡ್ತಾಯಿದ್ರೆ ಅಯ್ಯೋ ನಂಗೆ ತಲೆನೋವು ಬಂತು ನನ್ನ ಆರೋಗ್ಯ ಸರಿ ಇಲ್ಲ ನಂಗೆ ಹೊಟ್ಟೆ ಒಬ್ಬರು ಅಂತ ಇನ್ನೊಬ್ಬರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದರೆ ಏನಾಗುತ್ತೆ ಅಂದರೆ ಮನುಷ್ಯನ ನಮ್ಮ ಬಗ್ಗೆ ಬೇರೆಯವರಿಗೆ ನೆಗೆಟಿವ್ ನಕಾರಾತ್ಮಕ ಭಾವನೆ ಬರ್ತಾ ಹೋಗ್ತಿರುತ್ತೆ ಯಾವ ಮನುಷ್ಯ ತಾನೇ ಬರೀ ನಕಾರಾತ್ಮಕ ವಿಷಯಗಳನ್ನ ಕೇಳಕ್ಕೆ ಇಷ್ಟಪಡ್ತಾನೆ ನಾವು ಖುಷಿ ಖುಷಿಯಾಗಿದ್ದಾಗ ಎಲ್ಲರೂ ನಮ್ಮ ಹತ್ರ ಬರ್ತಾರೆ ಅಷ್ಟೇ ಅಲ್ಲ ನಮ್ಮ ಒಂದು ರೆಫರೆನ್ಸ್ಗಳನ್ನ ಬೇರೆಯವರು ಕೊಡ್ತಾ ಹೋಗ್ತಾರೆ ಒಂದು ಮೇಲೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಮ್ಮ ಜವಾಬ್ದಾರಿ ಎಷ್ಟಿರಬೇಕು ಅಲ್ವಾ ಬರೀ ಕೇವಲ ಅನಿಸಿಕೆ ಅಂದ್ಕೊಂಡ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ಆಗೋದಿಲ್ಲ ಬಂಧುಗಳೇ ಅದಕ್ಕೆ ಒಂದು ಕ್ರಿಯಾತ್ಮಕ ಕೆಲಸಗಳನ್ನು ನಾವು ಹಮ್ಮಿಕೊಳ್ತಾ ಇರಬೇಕು ಮಾಡ್ತಾ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಪಿರಿಮಿಡ್ ನಮಗೆ ಬಹಳ ಬಹಳ ಉಪಯೋಗವನ್ನು ಮಾಡುತ್ತೆ ಮೊದಲಿಗೆ ಪಿರಿಮಿಡನ್ನು ಯಾತಕ್ಕೆ ಉಪಯೋಗಿಸ್ಕೋಬೋದು ಹೀಲಿಂಗ್ ನಿಮ್ಗೆ ಆಶ್ಚರ್ಯ ಆಗ್ಬೋದು ಇದೇನಪ್ಪ ಇದು ಪಿರಿಮಿಡಲ್ಲಿ ಹೀಲಿಂಗ್ ಮಾಡ್ಬೋದಾ ಖಂಡಿತ ಮಾಡ್ಬೋದು ಎಷ್ಟೋ ಜನ ಉಪಯೋಗ ಮಾಡ್ಕೋತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಕೂಡ ಮಾಡ್ತಾರೆ ನೋಡಿ ಹೀಲಿಂಗಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದೆ ಅಂತ ಅದು ಏಳು ಲೆವೆಲ್ಗಳಿದೆ ಒಂದು ಸಹಸ್ರಾರ ಆಜ್ಞ ವಿಶುದ್ಧ ಅನಾಹತ ಮಣಿಪುರ ಸ್ವಾದಿಷ್ಠಾನ ಮತ್ತು ಮೂಲಾಧಾರ ಹಾಗೆಯೇ ಏಳು ಲೇಯರ್ಗಳು ಮಾನಸಿಕ ಲೋಕ ನಿಮಗೆಲ್ಲ ಗೊತ್ತಿದೆ ಯೋಗ ಗೊತ್ತಿರೋರಿಗೆ ನಮ್ಮ ದೇಹದ ಕೂಡ ಏಳು ಪದರ ಪದರಗಳಿವೆ ಹಾಗೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲಾನು ಯಾಕೆ ಹೇಳ್ತೀನಿ ಅಂತಂದರೆ ಪಿರಿಮಿಡ್ ಉಪಯೋಗಿಸ್ಕೊಂಡು ಇವೆಲ್ಲವನ್ನು ಕೂಡ ಎಲ್ಲ ಹಂತಗಳಲ್ಲೂ ಕೂಡ ನಾವು ಗುಣಪಡಿಸಬಹುದು ಯಾಕಂದರೆ ಹೀಲಿಂಗ್ ಅಂತ ಹೇಳಿದೆ ಹೀಲಿಂಗ್ ಅಂದ್ರೇನು ಕಾಲೆಯನ್ನು ಕ್ಯೂರ್ ಮಾಡೋ ಅನ್ನೋ ಪದ ಉಪಯೋಗಿಸ್ಬಾರ್ದು ಹೀಲಿಂಗ್ ಈಸ್ ಎ ಪ್ರೋಸೆಸ್ ಅಂದರೆ ಇದು ಒಂದು ಕಾರ್ಯತತ್ಪರತೆ ಅಷ್ಟೇ ನಾವು ಒಂದು ಕಾರ್ಯವನ್ನು ಮಾಡಿದಾಗ ಹೀಲಿಂಗ್ ಆಗುತ್ತೆ ಅದರಿಂದ ನಿಮ್ಮ ಕಾಯಿಲೆಗಳು ಕೂಡ ಗುಣ ಆಗುತ್ತೆ ಜನರಲ್ಲಿ ಒಂದು ಕಲ್ಪನೆ ಇದೆ ಒಬ್ಬ ಹೀಲರ್ ಹತ್ರ ಬಂದ ತಕ್ಷಣವೇ ಅವ್ರು ಕೇಳೋ ಪ್ರಶ್ನೆ ಇದ್ದಾನೆ ನನಗೆ ಶುಗರ್ ಅವತ್ತಿಂದ ಇದೆ ಇಪ್ಪತ್ತೈದು ವರ್ಷದಿಂದ ಮಾತ್ರೆ ತೊಗೋತಾ ಇದ್ದೀನಿ ನಿಮ್ಮ ಹತ್ರ ಬಂದರೆ ನನಗೆ ಕ್ಯೂರ್ ಆಗುತ್ತಾ ಇಷ್ಟು ದೊಡ್ಡ ಒಂದು ತಪ್ಪನ್ನು ಜನ ಮಾಡ್ತಾ ಇದ್ದಾರೆ ಅಂತಂದರೆ ಕ್ಯೂರ್ ಆಗುತ್ತೆ ಅನ್ನೋ ಪದನ ಉಪಯೋಗಿಸೋದೇ ತಪ್ಪು ಬಂದಗಳೇ ಕಾರಣ ಮನುಷ್ಯನ ಜೀವ ಒಂದು ಬಹಳ ಸಂಕೀರ್ಣವಾದದ್ದು ಒಬ್ಬ ಹೀಲರ್ ಇರ್ಬೋದು ಒಬ್ಬ ಡಾಕ್ಟರ್ ಇರ್ಬೋದು ಅವನ ಕೆಲಸ ಏನಪ್ಪ ಅಂದರೆ ಒಂದು ತೊಂದರೆಗೆ ಒಂದು ಪರಿಹಾರವನ್ನು ಕಂಡುಹಿಡ್ಕೊಂಡು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾನೆ ಯಾರು ಕೂಡ ಓ ಇದು ಇದು ಕ್ಯೂರ್ ಆಯಿತು ಅನ್ನೋ ಪದ ಯೂಸ್ ಮಾಡಬಾರ್ದು ಮಾಡ್ರನ್ ಸೈನ್ಸ್ ಏನು ಮಾಡುತ್ತೆ ಅಂದರೆ ಆ ಭಾವನೆಗಳನ್ನು ಹತ್ತಿಕ್ತಾಯಿದ್ದಷ್ಟೇ ವಿನಃ ಅವರು ಕೂಡ ಕ್ಯೂರ್ ಮಾಡಲ್ಲ ಇವತ್ತು ನೋಡಿ ಕ್ಯಾನ್ಸರ್ ಇರಬಹುದು ಅಥವಾ ಯಾವುದೋ ಒಂದು ಆಪ್ರೇಷನ್ ಮಾಡಿದಾಗ ಡಾಕ್ಟ್ರು ಫಸ್ಟ್ ಏನು ಮಾಡ್ತಾರೆ ನಿಮಗೇ ಗೊತ್ತಿಲ್ಲದೆ ಇದ್ದಂಗೆ ಆ ಬ್ಯಾಂಕ್ ಲೋನ್ ಕೊಡ್ತಾರಲ್ಲ ಆ ರೀತಿ ಎಲ್ಲ ಫಾರ್ಮ್ಗಳಿಗೂ ಸೈನ್ ಮಾಡಿಸ್ಕೋತಾರೆ ಆ ಫಾರಮಲ್ಲಿ ನೀವು ನೋಡಿದಾಗ ಆಶ್ಚರ್ಯ ಆಗುತ್ತೆ ನನ್ನ ಆತ್ಮಕ್ಕೆ ನನ್ನ ಜೀವಕ್ಕೆ ನಾನೇ ಜವಾಬ್ದಾರಿ ಸಪೋಸ್ ಸರ್ಜರಿ ಮಾಡೋ ಟೈಮಲ್ಲಿ ಏನಾದರೂ ಪ್ರಾಣ ಹೋದರೆ ಅದಕ್ಕೆ ಡಾಕ್ಟ್ರ್ ಜವಾಬ್ದಾರಿ ಅಲ್ಲ ಅಂತ ನಾವು ಬರ್ಕೊಟ್ಟಿರ್ತೀವಿ ಆದರೆ ಒಬ್ಬ ಹೀಲರ್ ಒಬ್ಬ ಆಲ್ಟ್ರೇಟಿವ್ ಥೆರಪಿ ಹೀಲರ್ ಹತ್ರ ಬಂದ ವ್ಯಕ್ತಿಗಳು ಏನು ಮಾಡ್ತಾರೆ ಗೊತ್ತಾ ಒಂದು ಹತ್ತು ಹದಿನೈದು ಸಾವಿರ ಕೊಟ್ಬಿಟ್ಟು ಒಂದು ಇಪ್ಪತ್ತು ದಿವಸ ಟ್ರೀಟ್ಮೆಂಟು ತೊಗೊಂಡು ಟ್ರೀಟ್ಮೆಂಟ್ ಗುಣ ಕಾಣದೇ ಇದ್ದಾಗ ಓ ಈ ಹೀಲರ್ ಸರಿ ಇಲ್ಲ ನಾನು ದುಡ್ಡು ನನಗೆ ವಾಪಸ್ ಕೊಡು ಎಷ್ಟು ಆಶ್ಚರ್ಯ ಆಗುತ್ತಲ್ಲ ಈ ಜನಗಳ ಸ್ವಭಾವ ಮತ್ತು ಭಾವನೆಗಳು ಕಾರಣ ಹೀಲಿಂಗ್ ಅಂತಂದ್ರೆ ಏನು ಇಟ್ ಈಸ್ ಅ ಪ್ರೋಸೆಸ್ ನಾವು ಪ್ರತಿಕ್ಷಣ ಉಸಿರಾಡ್ತಿರುವಾಗ ಪ್ರತಿಯೊಂದು ಸೆಕೆಂಡಲ್ಲೂ ಕೂಡ ನಮ್ಮ ಜೀವನದ ಒಂದೊಂದು ಕಣ ಕಣಗಳಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುತ್ತೆ ಒಳ್ಳೆಯ ಆರೋಗ್ಯ ಒಳ್ಳೆಯ ಆಹಾರ ಒಳ್ಳೆಯ ಮಾತುಕತೆಗಳು ನಮ್ಮ ಸುತ್ತಲಿನ ಒಂದು ಎನ್ವಿರಾನ್ಮೆಂಟ್ ಸುತ್ತಮುತ್ತಲಿನ ಆಗು ಹೋಗುಗಳು ಎಲ್ಲವೂ ಕೂಡ ಶುದ್ಧವಾಗಿ ಶಾಂತವಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರಕ್ಕೆ ಸಾಧ್ಯ ಆ ಥರ ಮಾಡೋಕ್ಕೋಸ್ಕರ ಹೋಗುವಂತಹ ಒಂದು ಕ್ರಿಯೆಯೇ ಹೀಲಿಂಗ್ ಅದರಲ್ಲಿ ಪಿರಮಿಡ್ ಪಿರಮಿಡ್ ನಮಗೆ ಹೇಗೆ ಸಹಾಯ ಮಾಡುತ್ತೆ ನಿಮಗೆ ಎಷ್ಟೋ ನೋವುಗಳಿರುತ್ತೆ ಬಾಡಿನಲ್ಲಿ ಒಂದೊಂದು ಕಣಗಳಲ್ಲಿ ಕೂಡ ನೋವು ಬರುತ್ತೆ ಒಬ್ಬ ಸೈಂಟಿಸ್ಟ್ ಹೇಳ್ತಾ ನೋವು ಬರ ನಮ್ಮ ಬಾಡಿ ನೋವು ಬರುತ್ತಲ್ಲ ಅದು ಕಾಯಿಲೆನಾ ಇಲ್ಲ ಬಂಧುಗಳೇ ಈ ನೋವು ಏನಪ್ಪ ಅಂದರೆ ನಿಮ್ಗೆ ಅಲಾರಾಮ್ ಕ್ಲಾಕ್ ಇದ್ದಂಗೆ ಅದು ಅಲಾರಾಮ್ ಕೊಡ್ತಾ ಇದೆ ನಿಮ್ಮ ದೇಹದ ಈ ಭಾಗದಲ್ಲಿ ಶಕ್ತಿ ಸಂಚಯ ಎನರ್ಜಿ ವೇರಿಯೇಷನ್ ಆಗ್ತಾ ಇದೆ ಅಂತ ತಿಳಿಸುವ ಒಂದು ಅಲಾರಾಮ್ ಅಷ್ಟೇ ನೋವು ಅದು ಬಿಟ್ಟು ನೋವೇ ಒಂದು ಕಾಯಿಲೆ ಅಲ್ಲ ಸೋರಿಯಾಸಿಸ್ ಚರ್ಮದ ಕಾಯಿಲೆ ನಿದ್ರಾಹೀನತೆ ಎಷ್ಟೋ ಜನ ಅನುಭವಿಸ್ತಾ ಇದ್ದೀರಾ ಫ್ರ್ಯಾಕ್ಚರ್ ಎಲ್ಲೋ ಹೋಗಿದ್ದಿರ್ತೀರಾ ಏನು ಮೂಳೆ ಆಗಿರುತ್ತೆ ಡಾಕ್ಟರ್ ಕ್ಯಾನ್ ಆಪರೇಟ್ ಬಟ್ ಡಿವೈನ್ ಕ್ಯಾನ್ ಹೀಲ್ ಹೌದಲ್ವ ಡಾಕ್ಟರ್ ಬರೀ ಸ್ಟಿಚ್ ಮಾಡಿ ಒಂದು ರಾಡ್ ಕೂಡಿಸಿ ಆಪ್ರೇಷನ್ ಮಾಡಿ ಕಳ್ಸ್ಕೊಟ್ಬಿಡ್ತಾನೆ ಮನೆಗೆ ಆದರೆ ಮೂರು ತಿಂಗಳು ನಾಲ್ಕು ತಿಂಗಳು ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾನೆ ರೆಸ್ಟ್ ಅಂತಂದ್ರೆ ಏನು ಅಲ್ಲಿ ದೇವರು ದೇವರು ಅಂತಂದ್ರೆ ಯಾವುದಿಲ್ಲ ನಿಮ್ಮ ಸಬ್ ಮೈಂಡ್ ಆ ಫ್ರ್ಯಾಕ್ಚರ್ನ ಗುಣ ಮಾಡುತ್ತೆ ಯಾವುದೇ ಔಷಧಿಯ ಪ್ರಕಾರಗಳನ್ನು ತಗೊಂಡು ಕೂಡ ಆಯಿತು ಇವತ್ತೆಲ್ಲ ಬ್ಯಾಂಡೇಜ್ ಹಾಕಿ ಕಟ್ಬಿಟ್ಟಿದ್ದೇನೆ ಈ ನಟ್ಟು ಟೈಟು ಟ ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೇನೆ ನಾಳೆಯಿಂದ ನೀನು ಓಡಬೋದು ಅಂತ ಯಾರೂ ಹೇಳೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇವತ್ತಿಂದ ನೀವು ಯಾವುದೇ ಡಾಕ್ಟ್ರ್ ಇರ್ಬೋದು ಯಾವುದೇ ಹೇಲರ್ ಹತ್ರ ಇರ್ಬೋದು ಹೋದಾಗ ಇದು ಕ್ಯೂರ್ ಆಗುತ್ತಾ ಅನ್ನೋ ಪದಗಳನ್ನು ದಯವಿಟ್ಟು ಉಪಯೋಗಿಸ್ಬೇಡಿ ಒಂದು ಪ್ರೋಸೆಸ್ಸಿಂದ ಒಳ್ಳೆಯದಾಗುತ್ತಾ ಅಷ್ಟೇ ಅದನ್ನು ಮಾತ್ರ ನಾವು ಗಮನಿಸಬೇಕು ಅಥವಾ ಹೈ ಆ್ಯಂಡ್ ಬಿ ಪಿ ಹೈ ಬಿ ಪಿ ಲೋ ಬಿ ಪಿ ಎಷ್ಟೊಂದು ಕಾಯಿಲೆಗಳಿವೆ ಹೆಸರಿಡಿದು ಹೋಗ್ತಾ ಇದ್ದಂಗೆ ಪುಟಗಟ್ಟಲೆ ಬರ್ತಾ ಹೋಗ್ತಾ ಇರುತ್ತೆ ಬಂಧುಗಳೇ ಅಂಥವುಕ್ಕೆಲ್ಲ ಪಿರಿಮಿಡ್ ಉಪಯೋಗ ಮಾಡ್ಕೋಬೋದು ಪ್ರಾಣಿಗಳಿಗೂ ಸಹ ಹೌದು ಹೀಲಿಂಗೇನೋ ಮಾಡ್ಬೋದು ಅಂತ ಹೇಳಿಬಿಟ್ಟೆ ಹೇಗೆ ಬಹಳ ಸುಲಭ ನಿಮ್ಗೆ ಆವಾಗ ಹೇಳಿದೆ ಒಂದು ಪಿರಿಮಿಡ್ ಬೇಕು ಅಂದಾಗ ಅದಕ್ಕೆ ಅದಕ್ಕೆ ಅಂತಹ ವೈಜ್ಞಾನಿಕ ಹಿನ್ನೆಲೆ ಇದೆ ಅಷ್ಟೇ ಅಳತೆ ಉಳ್ಳಂತಹ ಒಂದು ಪಿರಮಿಡನ್ನು ಮರದಲ್ಲೂ ಕೂಡ ಮಾಡಬಹುದು ಲೋಹದಲ್ಲೂ ಕೂಡ ಮಾಡಬಹುದು ಬೇರೆ ಬೇರೆ ಗ್ರಾ ಒಂದು ಫೀಲ್ಡ್ಗಳು ಶೀಟ್ಗಳು ಬರುತ್ತೆ ಅದರಲ್ಲೂ ಕೂಡ ಮಾಡಬಹುದು ಗ್ರಾಫೈಟ್ ಶೀಟ್ ಅಂದ್ಬಿಟ್ಟು ಎಲ್ಲವೂ ಕೂಡ ಮಾಡಿದ್ರೆ ಅದರ ಪರಿಣಾಮ ಒಂದೇ ಆಗಿರುತ್ತೆ ಅದರಲ್ಲಿ ಕೆಳದಿಂದ ಒಂದನೆಯ ಮೂರನೇ ಭಾಗದಲ್ಲಿ ಕಿಂಗ್ಸ್ ಚೇಂಬರ್ ಅಂತ ಹೇಳ್ತೀವಿ ಆ ಒಂದು ಮಟ್ಟದಲ್ಲಿ ಒಂದು ಮಣೆಯ ಅಥವಾ ಒಂದು ಸ್ಟೂಲನ್ನು ಹಾಕ್ಕೊಂಡು ಒಳಗೆ ಕೂತ್ಕೊಂಡಾಗ ಕೇವಲ ದಿನ ಒಂದು ಗಂಟೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿ ಸಾಕು ನಿಮಗೆ ಆಶ್ಚರ್ಯ ಆಗ್ಬೋದು ಅಲ್ಲಿ ನಿಮಗೆ ಪರಿಣಾಮ ಬೀಳ್ತಾ ಹೋಗ್ತಾ ಇರುತ್ತೆ ನನ್ನ ನೆನಪಿರೋ ಹಾಗೆ ಕೇವಲ ಏಳೆಂಟು ವರ್ಷಗಳ ಹಿಂದೆ ನಾವು ಬಳ್ಳಾರಿಯಲ್ಲಿ ಕೆಲಸ ಮಾಡ್ತಿದ್ದಾಗ ಅಲ್ಲೊಂದು ಪಿರಮಿಡ್ ಸೆಂಟರ್ ಇತ್ತು ಅಲ್ಲಿ ಆಶ್ಚರ್ಯ ಆಯಿತು ಅಲ್ಲಿನ ಎಂಟರ್ ಆಗೋ ಒಂದು ಪುಸ್ತಕ ಇಟ್ಟಿದ್ದರು ಅಲ್ಲಿ ಸುತ್ತಲಿರುವಂತಹ ಡಾಕ್ಟರ್ಗಳು ನರ್ಸ್ಗಳು ಎಲ್ಲರೂ ಕೂಡ ಬಂದು ಆ ಪುಸ್ತಕದಲ್ಲಿ ತಮ್ಮ ವಿಳಾಸ ಹೆಸರನ್ನು ಬರೆದು ತಮ್ಮ ದೈಹಿಕ ತೊಂದರೆ ಅಥವಾ ಸ್ಟ್ರೆಸ್ ಇರ್ಬೋದು ಮೈಗ್ರೇನ್ ಇರ್ಬೋದು ಬಾಡಿ ಪೈನ್ ಇರ್ಬೋದು ಎಲ್ಲವನ್ನು ಇದ್ದರು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಮೇಲೆ ಹೋಗಿ ಮೆಡಿಟೇಷನ್ ಮೆಡಿಟೇಷನ್ ಏನಿಲ್ಲ ಶಾಂತವಾಗಿ ಕೂತ್ಕೊಳ್ಳೋದು ಒಳಗೆ ಒಂಥರ ವೈಬ್ರೇಷನ್ ಓಂಕಾರನೋ ಏನೋ ಒಂದು ಹಾಕಿರೋರು ಕೇಳ್ತಾ ಕೂತ್ಕೊಂಡಿರೋದು ಅಂತರ್ಯಾನ ಮನಸ್ಸಿನಲ್ಲಿ ಅಂತರ್ಯಾನ ಮಾಡ್ತಾ ಸುಮ್ಮನೆ ಕೂತಿರೋರು ಒಂದು ಗಂಟೆ ನಂತರ ಕೆಳಗಡೆ ಇಳಿದು ಬರೋರು ಬರೆದುಬಿಟ್ಟು ಅದು ಕಾಮೆಂಟ್ಸ್ಗಳನ್ನ ಬರೆದಿರೋರು ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಆ ಬಳ್ಳಾರಿದ್ದಾಗ ಪ್ರತಿ ದಿವಸ ಆ ಡೈರಿಗಳನ್ನು ನೋಡ್ತಾ ಇದ್ದೆ ಆಶ್ಚರ್ಯ ಆಯಿತು ಅಂದರೆ ನೂರಕ್ಕೆ ತೊಂಬತ್ತೊಂಬತ್ತು ಜನ ಆ ಮೆಡಿಟೇಷನ್ ಮುಡ್ಕೊಂಡು ಬಂದ ತಕ್ಷಣವೇ ನಮ್ಮ ನಾವುಗಳು ಏನು ದಾಖಲೆ ಮಾಡಿದ್ರಲ್ಲ ಎಲ್ಲವೂ ಕಡಿಮೆ ಆಯಿತು ಅಂತ ಬರೆದಿದ್ರು ನಮ್ಗೆ ಆಶ್ಚರ್ಯ ಆಯಿತು ಇಷ್ಟೇ ನಾ ಬರಿ ಹೋಗಿ ಕೂತ್ಕೊಂಬಿಟ್ಟು ಒಂದು ಜಾಗದಲ್ಲಿ ಬಂದುಬಿಟ್ರೆ ಇಷ್ಟೆಲ್ಲ ಆಗುತ್ತಾ ನಿಜ ಬಂಧುಗಳೇ ಯಾಕಂದರೆ ಯಾವಾಗ ಒಂದು ವಿಷಯವನ್ನು ನಾವು ಜ್ಞಾನ ವಿಜ್ಞಾನ ಜ್ಞಾನ ಅಂದರೆ ನಾಲೆಡ್ಜನ್ನು ತಿಳ್ಕೊಂಡು ಅದನ್ನು ನಾವು ಅಭ್ಯಾಸ ಮಾಡಿದಾಗ ಮಾತ್ರ ಅದು ವ್ಯ ವೈಜ್ಞಾನಿಕವಾಗಿ ಸಾಬೀತಾಗುತ್ತದೆ ಬರೀ ವಿಷಯಗಳನ್ನು ಮಾತಾಡಿದಾಗ ತರ್ಕ ಆಗುತ್ತೆ ಅಷ್ಟನೇ ಅವ್ರ ಮಾತನ್ನು ಬಾಯನ್ನು ಕಟ್ಟಾಕೋಸ್ಕೋತರ ಆರ್ಗ್ಯುಮೆಂಟ್ ಆಗುತ್ತೆ ಇದು ಆರ್ಗ್ಯುಮೆಂಟಲ್ಲ ಸತ್ಯಕ್ಕೆ ಬಹಳ ಹತ್ತಿರವಾಗಿರುವಂತಹ ವಿಷಯ ಅಷ್ಟು ಚೆನ್ನಾಗಿ ನಡೆಯುತ್ತೆ ಹೀಲಿಂಗ್ ಇನ್ನು ಮೆಡಿಟೇಷನ್ ಅಬ್ ಅನಿಸುತ್ತೆ ಯಾಕಂದರೆ ಮೆಡಿಟೇಷನು ಬೇಡ ಪೇಯ್ನ್ ಆಯ್ತಲ್ವಾ ಔಷಧಿಗಳು ನೀವು ಎಷ್ಟೋ ಸರ್ತಿ ಔಷಧಿಗಳನ್ನು ತೊಗೊಂಡಿರ್ತೀರ ನನ್ನ ಉದ್ದೇಶ ಡ್ರಗ್ಲೆಸ್ ಥೆರಪಿ ಅಂತ ಔಷಧಿ ರಹಿತ ಚಿಕಿತ್ಸೆ ಅಂತಂದ್ಬಿಟ್ಟು ಆದರೆ ಈ ಔಷಧಿ ರಹಿತ ಚಿಕಿತ್ಸೆನಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಆಯಾಮಗಳಿವೆ ವಿಧಿಯಿಲ್ಲ ಯಾವುದೊಂದು ಔಷಧಿ ತೊಗೊಂಡಿರ್ತೀರ ಆಯುರ್ವೇದಿಕ್ ಇರ್ಬೋದು ಹೋಮಿಯೋಪತಿ ಇರ್ಬೋದು ಇಂಗ್ಲೀಷೇ ಇರ್ಬೋದು ಅದನ್ನು ನೀವು ನೇರವಾಗಿ ತೊಗೊಳೋದಕ್ಕಿಂತ ಪಿರಿಮಿಡ್ ಒಳಗಡೆ ಇಟ್ಟು ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ಇಟ್ಟು ನಂತರ ಉಪಯೋಗಿಸಿದಾಗ ಅದರ ಪರಿಣಾಮವೇ ಬೇರೆ ಆಗುತ್ತೆ ಇದನ್ನು ಪ್ರಾಕ್ಟಿಕಲಾಗಿ ನಾವು ಎಕ್ಸ್ಪರಿಮೆಂಟು ಮಾಡಿ ನೋಡಿದ್ದೀವಿ ಸುಮಾರು ಬಗ್ಗೆ ರಿಸರ್ಚ್ ಕೂಡ ಮಾಡಿದ್ದೀವಿ ಯಾವುದೋ ಒಂದು ಇಂಗ್ಲೀಷ್ ಮಾತ್ರನೇ ತೊಗೊಳ್ಳಿ ಅಲೋಪತಿಕ್ ಮಾತ್ರೆ ಅದನ್ನು ಪಿರಿಮಿಡಲ್ಲಿ ಇಟ್ಟು ಕೊಟ್ಟು ಕೆಲವರಿಗೆ ಕೊಟ್ಟಿದ್ದೀವಿ ಪಿರಿಮಿಡಲ್ಲಿ ಇಡದೇ ಬೇರೆಯವ್ರಿಗೆ ಕೊಟ್ಟಿದ್ದೀವಿ ಅಲಾಂಗ್ ವಿತ್ ಏನದು ಪ್ಯಾಕ್ ಬರುತ್ತೋ ಅದರ ಸಮೇತನೇ ಆಶ್ಚರ್ಯ ಆಯಿತು ಪಿರಮಿಡ್ ಜ್ವರ ಬಂದಂತಹ ವ್ಯಕ್ತಿಗಳ ಮೇಲೆ ಪ್ರ ಇದನ್ನು ಪ್ರಯೋಗ ಮಾಡಿದ್ದು ಪಿರಿಮಿಡಲ್ಲಿ ಇಟ್ಟುಕೊಟ್ಟಂಥ ವ್ಯಕ್ತಿಗೆ ಒಂದೇ ದಿನದಲ್ಲಿ ಗುಣ ಕಂಡಿದೆ ಪಿರಮಿಡಲ್ಲಿ ಹಿಡಿದು ಇಟ್ಟಂಥ ವ್ಯಕ್ತಿಯ ಮೂರು ನಾಲ್ಕು ದಿವಸ ತಗೊಂಡಿದೆ ಹಾಗಾಗಿ ಈಗ ವೈರಲ್ ಫೀವರು ಅದು ಇದು ಬರ್ತಾ ಬರ್ತಾಯಿದೆ ಹಾಗಾಗಿ ಪಿರಿಮಿಡಲ್ಲಿ ಪ್ರೋಸೆಸ್ ಮಾಡಿದಂತಹ ಔಷಧಿಗಳನ್ನು ಕೊಟ್ಟಾಗ ಏನಾಗುತ್ತೆ ಅದರ ಒಂದು ತೀಕ್ಷ್ಣತೆ ಅದರ ಒಂದು ವಿಷಯಕ್ಕೆ ಇದು ನಮಗೆ ಕ ಅನುಭವಕ್ಕೆ ಬರುತ್ತೆ ನಮಗೆ ಓ ರಿಟ್ ಮಾಡಿದ್ದೀನಿ ಇದರಿಂದ ನನಗೆ ಬೇಗ ಗುಣ ಕಾಣಿಸ್ತಾ ಇದೆ ಎಷ್ಟು ಅನುಕೂಲ ಆಗ್ತಾ ಇದೆಯೋಲ್ಲ ಪಿರಿಮಿಡ್ಡು ಇನ್ನು ಮೆಡಿಟೇಷನ್ಗೆ ಬರೋಣ ಮೆಡಿಟೇಷನ್ ಮಾಡೋರು ಗೊತ್ತಿರುತ್ತೆ ಇದರಲ್ಲಿ ಎರಡು ಆಯಾಮಗಳನ್ನು ನಿಮ್ಗೆ ಹೇಳ್ತೀನಿ ಮೆಡಿಟೇಷನ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ ನಿಮಗೆಲ್ಲ ಗೊತ್ತಿದೆ ಯೋಗದಲ್ಲಿ ಹೋದಾಗ ಒಂದು ಮೆಡಿಟೇಷನ್ ಹಾಲ್ ಅಂತ ಇರುತ್ತೆ ತುಂಬ ಒಂದು ಐದೆರಡು ಆಡು ಎತ್ತರದ ಒಂದು ಮೆಡಿಟೇಷನ್ನ ರೂಮ್ ಸಕ್ ಒಂದು ಸಂಕಲ್ಪ ಮಾಡ್ಕೊಂಡು ಒಂದು ಜಾಗದಲ್ಲಿ ಗಾಳಿ ಬೆಳಕು ಆಗುವಂಥ ಜಾಗದಲ್ಲಿ ಒಂದು ಪಿರಮಿಡನ್ನು ಸ್ಥಾಪನೆ ಮಾಡಿರ್ತಾರೆ ಬೆಂಗಳೂರಿನಲ್ಲಿರೋರು ಗೊತ್ತಿದೆ ಕನಕಪುರದಲ್ಲಿದೆ ಬೇರೆ ಬೇರೆ ಜಾಗಗಳಲ್ಲಿದೆ ಚಿಕ್ಕ ಬಾಣಾವರದಲ್ಲಿದೆ ಚಿಕ್ಕ ಕಲ್ಸಂದ್ರದಲ್ಲಿದೆ ಮೆಡಿಟೇಷನ್ ಸೆಂಟರ್ಗಳೇ ಇವೆ ಆ ಸೆಂಟ್ರಲ್ಲಿ ಹೋಗಿ ಒನ್ ಅವರ್ ಅಥವಾ ಟೂ ಅವರ್ಸ್ ಕೂತ್ಕೊಂಡು ಧ್ಯಾನ ಮಾಡ್ಬೋದು ಒಟ್ಟೊಟ್ಟಿಗೆ ಹದಿನೈದು ಇಪ್ಪತ್ತು ಜನ ನಲವತ್ತು ಜನ ಕೂತ್ಕೊಂಡು ಮಾಡುವಂತಹ ಜಾಗಗಳು ಕೂಡ ಇದೆ ಏನು ಮಾಡುತ್ತಲ್ಲಿ ಅಷ್ಟನೇ ಸೂರ್ಯ ಚಂದ್ರ ಮತ್ತು ಭೂಮಿಯ ಶಕ್ತಿಯ ಕೇಂದ್ರವನ್ನು ಅದು ಕ್ರಿಯೇಟ್ ಮಾಡುತ್ತೆ ಪ್ರತಿಯೊಂದು ಆಕಾರಗಳಿಗೂ ಕೂಡ ತನ್ನದೇ ಆದಂತಹ ಶಕ್ತಿ ಸಂಚಯ ಮಾಡುವಂತಹ ಒಂದು ವೈಜ್ಞಾನಿಕ ಗುಣ ಇದೆ ಅದು ಬೇಕು ಅಂತಂದಾಗ ನಾವು ವೈಜ್ಞಾನಿಕವಾಗಿ ಓದಿದಾಗ ಗೂಗಲ್ಗಳು ಸರ್ಚ್ ಮಾಡಿದಾಗ ಅದರ ಥಿಯರಿಗಳು ಗೊತ್ತಾಗುತ್ತೆ ಮನುಷ್ಯ ಜೀವಿಗೆ ನಾವು ಕಾರ್ ಓಡಿಸ್ತಾ ಇರ್ತೀವಿ ಅದು ಕಂಪ್ನಿ ಯಾವುದು ಆ ಟೈರ್ ಯಾವುದು ಮಾಡಲ್ಲು ಅದೆಲ್ಲ ನಾವು ಬೇಕಿಲ್ಲ ಸ್ಟಾರ್ಟ್ ಮಾಡಬೇಕು ಪೆಟ್ರೋಲ್ ಹಾಕ್ಸ್ಕೋಬೇಕು ಓಡಿಸ್ತಾ ಇರಬೇಕು ಅದು ಜೀವನ ಚರ್ಯೆ ನಮಗೆ ಅಷ್ಟೇ ಸಾಕೀಗ ಕೆ ನಾವು ಕಂಪ್ನಿಯವೆಲ್ಲ ತೊಗೊಂಡು ಏನು ಮಾಡೋಣ ಕೆಲವು ವ್ಯಕ್ತಿಗಳು ಇರ್ತಾರೆ ತಾವ್ನ ಪೆನ್ ತೊಗೊಂಡ್ರು ಕೂಡ ಅದು ಯಾವ ಬೇಕೋ ಯಾವ ಮಾಡಲ್ಲೋ ಯಾವ ದೇಶದ್ದೋ ಅದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಅವ್ರ ಸ್ವಭಾವಗೊಳ್ಳೋದು ಓಕೆ ಮನುಷ್ಯ ಒಂಥರ ಚಂಚಲ ಜೀವಿ ಹಾಗೆ ಒಂಥರ ವೈಜ್ಞಾನಿಕವಾಗಿ ಒಬ್ಬೊಬ್ಬರ ಮನಸ್ಸು ಬೇರೆ ಬೇರೆ ಥರ ಇರುತ್ತೆ ಬಂದೇಳೆ ಹಾಗೆ ಪಿರಿಮಿಡಿಂದ ನಾವು ಏನು ಮಾಡ್ಕೋಬೋದು ಅಂತಂದರೆ ಮೆಡಿಟೇಷನ್ ಮೆಡಿಟೇಷನ್ನ ಆ ಒಂದು ಕಿಂಗ್ಸ್ ಚೇಂಬರ್ ಲೆವೆಲಲ್ಲಿ ಮಾಡಿದಾಗ ಏನಾಗುತ್ತೆ ನಾವು ಆಳವಾಗಿ ಸಂವಹನ ಸ್ಥಿತಿಗೆ ಹೋಗ್ಬೋದು ಸುಮ್ಮನೆ ನಾವು ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ ಆ ಧ್ಯಾನದ ಸ್ಥಿತಿಯಲ್ಲಿ ಹೊರಗಿನ ಪ್ರಪಂಚದ ಶಬ್ದ ಇರ್ಬೋದು ಈ ಸೌಂಡು ಆಮೇಲೆ ಎಲ್ಲೋ ಒಂದು ಕಡೆ ನಡೀತಿರುವಂಥ ಸುವಾಸನೆ ಇವೆಲ್ಲ ನಮ್ಮನ್ನು ದಿಕ್ಕು ತಪ್ಪಿಸ್ತಾ ಇರುತ್ತೆ ಆದರೆ ಆ ಪಿರಿಮಿಡ್ ಒಳಗಡೆ ಮಾಡಿದಾಗ ನಮಗೇ ಗೊತ್ತಿಲ್ಲದೆ ಇದ್ದಂಗೆ ಆಳವಾದಂತಹ ಒಂದು ಸಂವೋಹನ ಸ್ಥಿತಿಯನ್ನು ನಾವು ಬಹಳ ಬೇಗ ತಲುಪ್ತೀವಿ ಎಲ್ಲರೂ ಪಿರಿಮಿಡ್ ಮಾಡಬೇಕು ಅಂತೇನಿಲ್ಲ ಪಿರಿಮಿಡ್ ಬಿಟ್ಟು ಹೊರಗೆ ಕೂಡ ಧ್ಯಾನ ಮಾಡ್ತಾರೆ ಆದರೆ ಪಿರಿಮಿಡ್ ಒಳಗಡೆ ಮಾಡಿದಾಗ ಮಾಡುವ ಧ್ಯಾನಕ್ಕೂ ಹೊರಗಡೆ ಮಾಡುವಂತಹ ಧ್ಯಾನಗಳೇ ಅದನ್ನು ನೀವೇ ಕಂಡು ಹಿಡ್ಕೊಬೋದು ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಅಷ್ಟೇ ಅಲ್ಲ ಏನೋ ಒಂದು ರೀತಿಯ ಬಾಡಿ ವಾರಮ್ ಬಿಸಿ ಬಿಸಿಯಾದಂಗೆ ಭಾವನೆ ಬರುತ್ತೆ ಒಂದು ರೀತಿಯ ಭಾರರಹಿತ ನಮ್ಮ ದೇಹ ಹಗುರವಾದಂತಹ ಒಂದು ಯಾರು ಹೇಳ್ತಾ ಇದ್ರು ಏಂಜಲ್ಸ್ ಯಾವಾಗ ಫೋಟೋಗಳು ನೋಡಿರ್ತೀರ ಏಂಜಲ್ಸ್ ಅಂದರೆ ದೇವತೆಗಳು ಹೇಗಿರುತ್ತೆ ಒಂದು ಹಬ್ಬಕ್ಕೆ ಎರಡು ಕೆ ರೆಕ್ಕೆಗಳಿರುತ್ತವೆ ಕೆಲವೊಂದು ಹಳೆಯ ಕಾಲದ ದೇವರ ಒಂದು ಫೋಟೋಗಳಲ್ಲಿ ಮೇಲ್ಭಾಗದಲ್ಲಿ ಬಲಗಡೆ ಮತ್ತು ಎಡಗಡೆ ಆ ಒಂದು ಏಂಜಲ್ಸ್ಗಳ ಒಂದು ಫೋಟೋ ಹಾಕಿರ್ತಾರೆ ಒಂದು ಹಕ್ಕಿ ಥರ ಹಾರ್ತಾ ಇರೋದು ಯಾರೋ ಒಬ್ಬರು ಕೇಳಿದರು ಏಂಜಲ್ಸ್ ಆಲ್ವೇಸ್ ಫ್ಲೈಸ್ ಏಂಜಲ್ಸ್ಗಳು ಯಾವಾಗಲೂ ಹಾರ್ತಾ ಇರೋ ಚಿತ್ರಣ ಇರುತ್ತೆ ಯಾಕೆ ಆಕೆ ಉತ್ತರ ಎಲ್ಲರೂ ವಿಫಲವರಾದರು ಆದರೆ ಸರಿಯಾದ ಉತ್ತರ ಏನಂದರೆ ಬಿಕಾಸ್ ದೇ ಫೀಲ್ ದೇ ಆರ್ ಲೈಟರ್ ಯಾವಾಗ ಏಂಜಲ್ಸ್ಗಳು ದೇವತೆಗಳು ನಾವು ಹಗುರವಾಗಿದ್ದೀವಿ ಮಾನಸಿಕವಾಗಿ ದೈಹಿಕವಾಗಿ ಆಧ್ಯಾತ್ಮಿಕವಾಗಿ ಲೈಟ್ ಆಗಿದ್ದೀವಿ ಅಂತ ಅನ್ನಿಸ್ತಾರೋ ಅವರು ದೇವತೆಗಳಾಗ್ತಾರೆ ಅಂದರೆ ನಾವು ಕೂಡ ನಮ್ಮ ದೇಹದ ಭಾರ ನಮಗೆ ಗೊತ್ತಾಗಬಾರ್ದು ದಪ್ಪ ಇರ್ಬೋದು ಆದರೂ ಕೂಡ ನಮ್ಮ ದೇಹದ ಭಾರ ನಮಗೆ ಗೊತ್ತಾಗಬಾರ್ದು ನಮ್ಮ ಮನಸ್ಸಿನ ಭಾರ ನಮಗೆ ಭಾರ ಅನಿಸ್ಬಾರ್ದು ನಮ್ಮ ಜೀವನದ ಕರ್ತವ್ಯಗಳು ನಮಗೆ ಹೊರೆ ಅನ್ನಿಸ್ಬಾರ್ದು ಆವಾಗ ಮನುಷ್ಯ ದೈವತ್ವಕ್ಕೆ ಹೋಗ್ತಾನೆ ಸೊ ಆ ಒಂದು ಕೆಲಸದಲ್ಲಿ ಆ ಒಂದು ನಿಟ್ಟಿನಲ್ಲಿ ಪಿರಿಮಿಡ್ಡು ನಮಗೆ ಸಹಾಯಕ ಮಾಡುತ್ತೆ ಅಂತರ್ಯಾನ ನಿಮ್ಗೆ ಗೊತ್ತಿದೆ ಬಾಹ್ಯಯಾನ ಗೊತ್ತಿದೆ ಬಾಹ್ಯಯಾನ ಅಂತಂದರೆ ಹೊರಗಡೆ ಏರೋಪ್ಲೇನಲ್ಲಿರ್ಬೋದು ರಾಕೆಟಲ್ಲಿರ್ಬೋದು ಎಲ್ಲಿ ಬೇಕಾದ್ರೂ ನೀವು ಟ್ರಾವೆಲ್ ಮಾಡ್ತೀರ ಆದರೆ ಅಂತರ್ಯಾನ ಇದೆಯಲ್ಲ ಅದು ಎಲ್ಲದಕ್ಕಿಂತ ವಿಶೇಷವಾದ ಇಡೀ ಬ್ರಹ್ಮಾಂಡವನ್ನೇ ನೀವು ಮಾನಸಿಕವಾಗಿ ಪ್ರದಕ್ಷಿಣೆಗಳನ್ನು ಹಾಕ್ಬೋದು ಇತ್ತೀಚೆಗೆ ಕೆಲವೊಂದು ಯೂಟ್ಯೂಬ್ ವಾಟ್ಸಾಪ್ಗಳಲ್ಲಿ ನಾವು ನೋಡಿದ್ದೀವಿ ರಾಮನಗರದಲ್ಲಿರುವಂತಹ ಒಬ್ಬ ಹುಡುಗ ಕೇವಲ ತನ್ನ ಹತ್ತು ಹದಿಮೂರು ವಯಸ್ಸಿನಲ್ಲೇ ಸೂರ್ಯನಲ್ಲಿರುವಂತಹ ಬಿಂದುವಿನಲ್ಲಿರುವಂತಹ ತಾಪಮಾನವನ್ನು ತನ್ನ ಮೆಡಿಟೇಷನ್ನಲ್ಲಿ ಪತ್ತೆ ಮಾಡಿದ್ದಾನೆ ನಾಸಾಗೆ ಇದೊಂದು ಚಾಲೆಂಜು ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಆ ಜಾಗಕ್ಕೆ ಹೋಗಿ ನಿರ್ದಿಷ್ಟವಾಗಿ ಇವತ್ತು ನಾವು ಏನು ಕಂಡುಹಿಡಿತಾರಲ್ಲ ಆ ವಿಷಯ ನಮ್ಗೆ ತಲುಪಕ್ಕೆ ಎಷ್ಟೋ ವರ್ಷಗಳು ಬೇಕು ಅಂಥದ್ರಲ್ಲಿ ಕ್ಷಣ ಮಾತ್ರದಲ್ಲಿ ಆ ಮೆಡಿಟೇಷನಿಂದ ಕೆಲವು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಅಂತಂದಾಗ ಅದನ್ನು ಅಲ್ಲ ಗೆಳೆಯುವ ಬದಲು ಅದಕ್ಕೆ ಪ್ರ ಸಹಕರಿಸಿ ಅದು ಹೇಗೆ ನಡೀತಾ ಇದೆ ಅನ್ನೋ ಬಗ್ಗೆ ರಿಸರ್ಚ್ ಮಾಡಿದಾಗ ನಮ್ಗೆ ಇನ್ನೂ ಒಳ್ಳೆಯ ಒಳ್ಳೆಯ ವಿಷಯಗಳು ಗ್ರಹಿಸ್ತಾ ಹೋಗ್ತಾ ಇರ್ತೀವಿ ಈ ನೆಕ್ಸ್ಟ್ ಏನು ಮಾಡ್ಬೋದು ಕೆಲವೊಂದು ಬಣ್ಣಗಳು ಕೆಲವೊಂದು ಮನೆಗಳ ಬಣ್ಣಗಳ ಹೊಡಿತಾಯಿರ್ತೀವಿ ಆ ಪೇಂಟನ್ನು ಕೂಡ ಪಿರಿಮಿಡಲ್ಲಿ ಇಟ್ಟು ಹೊಡೆದಾಗ ಆ ಮನೆಯ ವಾತಾವರಣವೇ ಬೇರೆ ಥರ ಇರುತ್ತೆ ಎಷ್ಟೋ ಸತಿ ಆಳವಾದ ಸಂವಹನ ಸ್ಥಿತಿ ಹೋದಾಗ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರನ್ನು ಕೂಡ ನಮಗೆ ಅರ್ಥ ಆಗುವಂಥ ಶಕ್ತಿ ನಮ್ಮ ಮನಸ್ಸಿಗಿದೆ ಮಾನವ ಮನುಷ್ಯ ಅಷ್ಟು ಸಂಕೀರ್ಣವಾಗಿದೆ ಸುಮ್ಮನೆ ನೋಡಿದಾಗ ಅವನು ಪೆದ್ದ ಬುದ್ಧಿವಂತ ಇಷ್ಟೇ ಹೇಳ್ಬಿಡ್ತೀವಿ ಆದರೆ ಸಮೋಹನ ಸ್ಥಿತಿಯಲ್ಲಿ ಈವನ್ ಆರೆ ಸಮೋಹನ ಸ್ಥಿತಿಯಲ್ಲೂ ಕೂಡ ಮನುಷ್ಯ ತನ್ನ ತಾಯಿಯ ಗರ್ಭದ ಹಿಂದೆ ಹೋಗಿ ಕೂಡ ಅವನ ವಿಷಯಗಳನ್ನು ಗ್ರಹಿಸಬಲ್ಲ ಎಷ್ಟೋ ಜನ ಬರ್ತಾರೆ ನಮ್ಮ ತಿನಗೆ ಐವತ್ತು ಅರವತ್ತಾಗಿರುತ್ತೆ ಅಥವಾ ಮೂವತ್ತೈದು ನಲ್ವತ್ತಾಗಿರುತ್ತೆ ನೋಡಿ ನಮಗೆ ನೆನಪಿನ ಶಕ್ತಿನೇ ಇಲ್ಲ ಮರ್ತೋಯ್ತು ನನಗೆ ಒಂದು ಆಶ್ಚರ್ಯ ಇವತ್ತು ಕಾಡ್ತಾ ಇರುತ್ತೆ ಯಾವ ಒಬ್ಬ ಮನುಷ್ಯ ನನಗೆ ನೆನಪಿಲ್ಲ ನನ್ನ ಹೆಸರೇ ಮರೆತು ಹೋಗ್ತಾ ಇರುತ್ತೆ ಆಲ್ಝಮೈರ್ ಇವೆಲ್ಲ ಹೇಳ್ತಾರೆ ಆದರೆ ಸಂವೋಹನ ಸ್ಥಿತಿಗೆ ಹೋದಾಗ ಅವನು ಎಲ್ಲ ಹಿಂದಿನ ಜನ್ಮದ್ದು ಕೂಡ ಅವನು ಹೇಳ್ತಾ ಹೋಗ್ತಾನೆ ಹಾಗಾರೆ ಈ ಆಲ್ಝಮೈರ್ ಈ ಮರವು ಅವೆಲ್ಲ ಬರೀ ಒಂದು ಸ್ಟೇಟಸ್ ಅಂದರೆ ಒಂದು ಮಟ್ಟ ಅಷ್ಟೇ ನಾವು ಸರಿಯಾಗಿ ಇದನ್ನು ಅವಲೋಕಿಸಿದಾಗ ಅದನ್ನು ಮೀರಿ ನಾವು ಆ ಒಂದು ಕೆಟ್ಟ ವೃತ್ತದಿಂದ ಹೊರಗಡೆ ಹೊರಗಡೆಬಹಬಹುದು ಅಂತ ನನ್ನ ಒಂದು ಅನಿಸಿಕೆ ಅಷ್ಟೇ ಅಲ್ಲ ಎಷ್ಟೋ ಜನ ಪರ್ಯಾಯ ಚಿಕಿತ್ಸೆಗಳಲ್ಲಿ ನೀವು ಪರಿಣಿತರಿದ್ದೀರಾ ರೆಕಿ ಇರಬಹುದು ಇರ್ಬೋದು ಅಲ್ಲೆಲ್ಲ ಶೀಲ್ಡಿಂಗ್ ಅಂತ ಒಂದು ಪದ ಬರುತ್ತೆ ಅಂದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಯಾವಾಗ ಎನರ್ಜಿ ಲೆವೆಲಲ್ಲಿ ಮಾತಾಡುವಾಗ ಒಂದು ವ್ಯಕ್ತಿಯ ತೊಂದರೆ ಮನೆಯ ತೊಂದರೆ ಆ ಸುತ್ತಮುತ್ತಲಿನ ಗ ಗ್ರಹಗಳ ತೊಂದರೆ ಇದ್ದಾಗ ಆ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಿ ಋಣಾತ್ಮಕವನ್ನು ಪಾಸಿಟಿವ್ ಎನರ್ಜಿಯನ್ನು ತುಂಬಿದಾಗ ಆ ಒಂದು ತೊಂದರೆ ಪರಿಹಾರ ಆಗುತ್ತೆ ಅಂತ ನಿಮಗೆ ಗೊತ್ತಿದೆ ಹೌದಲ್ವಾ ರೇಖೆ ಮತ್ತು ಪ್ರಾಣಿ ಕೀಲಿಂಗ್ ಮಾಡಿರೋರಿಗೆ ಆವಾಗ ಏನು ಮಾಡ್ತೀರಾ ಅಲ್ಲಿ ಹೇಳ್ಕೊಡ್ತಾ ನಿಮ್ಮ ಗುರುಗಳು ಪುಡಿ ಏನೇ ನೆಗೆಟಿವ್ ತೆಗಿಬೇಕಾದರೂ ಕೂಡ ಮೊದಲು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿ ಹಾಗೆ ಒಂದು ಕಾಡು ಪ್ರಾಣಿಯನ್ನು ಭೇಟಿ ಹೋಗಬೇಕಾದ್ರೆ ಈಟಿ ಟಿ ಬರ್ಜಿಗಳನ್ನ ಇಟ್ಕೊಂಡು ನಮ್ಮ ಎದೆಯನ್ನು ರಕ್ಷಣೆ ಮಾಡ್ಕೊತೀವೋ ಹಾಗೆಯೇ ನೆಗೆಟಿವ್ ಎನರ್ಜಿ ತೆಗೆಯುವಾಗಲೂ ಕೂಡ ಕೆಲವೊಂದು ಕ್ರಿಯಾತ್ಮಕ ತಂತ್ರಗಳನ್ನು ಹೇಳ್ಕೊಡ್ತಾರೆ ಅದರಲ್ಲಿ ಡಾಲಜಿ ಕೂಡ ಒಂದು ಕೇ ನಿಮಗೆ ಆಶ್ಚರ್ಯ ಆಗ್ಬೋದು ಪಿರಿಮಿಡದ್ದು ಲೋಹದಲ್ಲಿ ಮರದಲ್ಲೇ ಮಾಡಿರಬೇಕು ಅಂತೇನಿಲ್ಲ ಕಾಲ್ಪನಿಕವಾಗಿ ನೀವು ಒಂದು ಕ್ರಿಯೇಟ್ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ಆಶ್ಚರ್ಯ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅದಮ್ಯ ಶಕ್ತಿ ಇದೆ ನೀವು ನೀವು ಎಷ್ಟೇ ಎತ್ತರ ಇರಲಿ ನಿಮ್ಮ ಒಂದು ಎತ್ತರಕ್ಕೆ ತಕ್ಕಂತಹ ಒಂದು ಪಿರಿಮಿಡ್ ಆಕಾರವನ್ನು ನೀವೇ ಮಾನಸಿಕವಾಗಿ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ಸುತ್ತಲೂ ಕೂಡ ಒಂದು ಪಿರಿಮಿಡ್ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಮಾಡಿಕೊಂಡು ನೀವು ಮುಂದಿನ ಕಾರ್ಯ ಅಂದರೆ ಏನು ರೇಖಿ ಪ್ರಾಣಿ ಕ್ಯೀಲಿಂಗ್ ಅಥವಾ ನೆಗೆಟಿವ್ ಎನರ್ಜಿ ತೆಗೆಯದು ಮಾಡಿದಾಗ ಇದು ರಕ್ಷಣಾ ಕವಚವಾಗಿ ನಿಮಗೆ ಸಹಾಯ ಮಾಡುತ್ತೆ ಬಂಧುಗಳೇ ನೀವು ಕೂಡ ಮನುಷ್ಯರು ಸಂಕೀರ್ಣತೆ ಆಗಿರುತ್ತೆ ಅಂದರೆ ಆವಲ್ಲ ಹೇಳಿದೆ ಏಳು ಚಕ್ರಗಳು ಏಳು ಲೇಯರ್ಗಳು ಅದು ಕೂಡ ಎಷ್ಟು ಸೂಕ್ಷ್ಮವಾಗಿರುತ್ತೋ ಅಷ್ಟೇ ಸೂಕ್ಷ್ಮವಾಗಿ ಋಣಾತ್ಮಕ ಶಕ್ತಿಗಳನ್ನು ಹೀರ್ಕೊಳ್ಳುತ್ತೆ ಬರೀ ಪಾಸಿಟಿವ್ ಒಂದೇ ಅಲ್ಲ ಇದು ಮಂತ್ರ ತಂತ್ರಗಳನ್ನು ಮಾಡ್ತಾ ಇರ್ತೀರ ಬೇರೆಯವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ ಅಥವಾ ಬೇರೆಯವ್ರಿಗೆ ಅನುಕೂಲಗಳನ್ನು ಮಾಡ್ಕೊಡ್ತಿರ ದೈವಿತ್ವವನ್ನು ನೀವು ಮಾ ವಚನಗಳಲ್ಲಿ ಮಾತುಗಳಲ್ಲಿ ತಂತ್ರಗಳು ಉಪಯೋಗಿಸ್ತಿರ್ತೀರ ಆದರೆ ನಿಮಗೆ ಗೊತ್ತಿಲ್ಲದಿದ್ದಾಗೆ ಬೇರೆಯವರ ದೃಷ್ಟಿ ಇರ್ಬೋದು ನಜರ್ ಅಂತ ಹೇಳ್ತೀವಿ ಅಥವಾ ಬೇರೆಯವರಂತಹ ಕ್ರಿಯಾತ್ಮಗಳು ಬ್ಲ್ಯಾಕ್ ಮ್ಯಾಜಿಕ್ ಇರಬಹುದು ಆ ಒಂದು ಶಕ್ತಿಗಳು ನಿಮ್ಮನ್ನು ಪ್ರವೇಶಿಸಿ ನಿಮ್ಮ ಬಗ್ಗೆ ಒಂದು ರೀತಿಯ ಕೆಟ್ಟ ಪರಿಣಾಮವನ್ನು ಒಂದು ಮೋಡದ ಆಕಾರದಲ್ಲಿ ನಿಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡೋದರಲ್ಲಿ ಸಂಶಯನೇ ಇಲ್ಲ ಎಲ್ರಿಗೂ ಗೊತ್ತಿದೆ ಸೂರ್ಯನಿಗೆ ಟಾರ್ಚ್ ಹಾಕೋಕ್ಕಾಗತ್ತಾ ಅಂತ ಹೇಳ್ತೀವಿ ಅಂದರೆ ಸೂರ್ಯ ಅಷ್ಟು ಪ್ರಬಲವಾಗಿದ್ದಾನೆ ಆದರೆ ಅಂತಹ ಸೂರ್ಯನಿಗೂ ಕೂಡ ತೊಂದರೆ ಆಗುತ್ತೆ ಕಾರಣ ಒಂದು ಸಣ್ಣ ಮೋಡ ಅಡ್ಡ ಬಂದರೆ ಸೂರ್ಯ ಕೂಡ ಕತ್ತಲಾಗಿಬಿಡ್ತಾನೆ ಬಂಧುಗಳೇ ಅಂದಮೇಲೆ ಈ ಮನುಷ್ಯ ಜೀವಿ ಯಾವ ಲೆಕ್ಕ ಹಾಗಾಗಿ ಎಷ್ಟೇ ನಾವು ಋಣ ಧನಾತ್ಮಕವಾಗಿ ಮಾತಾಡ್ತಾ ಇರಬಹುದು ಹತ್ತು ಜನ ಸಂಪರ್ಕ ಇರಬಹುದು ಉನ್ನತ ಸ್ಥಾನದಲ್ಲಿರಬಹುದು ದುಡ್ಡು ಕಾಸು ಎಲ್ಲವೂ ಕೂಡ ನಾವು ಹೇಳ್ದಂಗೆ ನಡೀತಿರ್ಬೋದು ಆದರೆ ಯಾವುದು ಕೂಡ ಶಾಶ್ವತ ಅಲ್ಲ ಕಾಲಮಾನಕ್ಕೆ ತಕ್ಕಂಗೆ ಚಕ್ರಗಳಿಗೆ ಈ ಟ್ಯಾರೆಟ್ ಕಾರ್ಡ್ ರೆಡಿ ಗೊತ್ತೆ ಫಾರ್ಚ್ಯೂನ್ ಕಾರ್ಡ್ ಅಂತ ಬರುತ್ತೆ ಅದರಲ್ಲಿ ಇರುವಂತಹ ಫೋಟೋವನ್ನು ಗಮನಿಸಿ ನಮ್ಮ ಜೀವಮಾನದಲ್ಲೂ ಕೂಡ ಪ್ರತಿಯೊಂದು ಕೂಡ ನಮ್ಮ ನಮ್ಮ ಕರ್ಮ ಫಲಗಳಿಗೆ ಅನುಸಾರವಾಗಿ ನಮ್ಮ ಫಾರ್ಚ್ಯೂನ್ಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ ಯಾವುದು ಕೂಡ ಪರ್ಮನೆಂಟ್ ಅಲ್ಲ ಇವತ್ತು ಮೇಲಿದ್ದವನು ಇವತ್ತು ಕೆಳಗೆ ಬರಲೇಬೇಕು ಕೆಳಗಿದ್ದವನು ಮೇಲಕ್ಕೆ ಹೋಗಲೇಬೇಕು ಅದಕ್ಕೆ ಹೇಳ್ತಾರೆ ರಮ್ ಕಮ್ ಕರೋತಿ ವಾಚಾನಂ ರಮ್ ಕರೋತಿ ಅದು ಹೇಳ್ತಾರೆ ಹೇಗೆ ಶ್ಲೋಕಾಂತರ ಅರ್ಥ ಹೇಳ್ಬಿಡ್ತೀನಿ ನಾನು ನಿಮಗೆ ಒಬ್ಬ ರಾಜನಾದವನು ಬಡವನಾಗ್ಬೋದು ಬಡವನಾಗಿರೋನು ರಾಜನಾಗ್ಬೋದು ಯಾಕಂದರೆ ಕಾಲ ಚಕ್ರ ಒಬ್ಬ ರಾಜರಾಜನ ಸುಮ್ಮನೆ ಕೂತಿರ್ತಾನ ಇಲ್ಲ ಐಶ್ವರ್ಯಮದ ಮಾದೇನ ಒಂದು ದರ್ಪ ಅವನು ತಪ್ಪುಗಳನ್ನು ಮಾಡ್ತಾನೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಿರ್ಗ ಅವನ ಬಡವನಾಗ್ತಾನೆ ಬಡವ ಸುಮ್ಮನಿರ್ತಾನೆ ಪ್ರತಿ ಕ್ಷಣ ದೇವರನ್ನು ಪ್ರಾರ್ಥನೆ ಮಾಡ್ಕೋತಾ ಇರ್ತಾನೆ ಅಯ್ಯೋ ದೇವರೇ ಈ ನಂಗೆ ತೊಂದರೆ ಕೊಟ್ಬಿಟ್ಟಿಯಲ್ಲ ಅಂತ ಅವನ ಪ್ರಾರ್ಥನೆಗೆ ಮನಿಸಿ ಇಲ್ಲಿ ದೇವರು ಅಂತಂದರೆ ನಾನು ಹೇಳಿದ್ರೆ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹಾಗಾಗಿ ಆ ಪ್ರಯತ್ನದಲ್ಲಿ ಅವನಿರೋದು ಏನಾಗುತ್ತೆ ಮುಂದೊಂದು ದಿನದಲ್ಲಿ ಅವನಿಗೆ ಒಳ್ಳೆಯದಾಗ್ತಾನೆ ಹೋಗ್ತಾ ಇರುತ್ತೆ ಹಾಗಾಗಿ ಕಾಲಚಕ್ರದ ನಿಯಮವನ್ನು ಯಾರೂ ಕೂಡ ಬೀಸೋಕ್ಕಾಗೋದಿಲ್ಲ ಬಂಧುಗಳೇ ಇರುವುದರಲ್ಲಿ ನಮ್ಮ ಸುತ್ತಲಿನ ವಾತಾವರಣವನ್ನು ಸುತ್ತಲಿನ ಒಂದು ಏನು ನಡೀತಾ ಇದೆ ನಮ್ಮ ಘಟನೆಗಳು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ಈ ಪಿ ಪಿರಿಮಿಡನ್ನು ಯೂಸ್ ಮಾಡ್ಬೋದು ಹಾಗಾಗಿ ರಕ್ಷಣಾ ಕವಚವಾಗಿ ಕೂಡ ಈ ಪಿರಿಮಿಡ್ಡು ನಮಗೆ ಸಹಾಯ ಮಾಡ್ತಾ ಹೋಗ್ತಿರುತ್ತೆ ಇನ್ನಾಯಿತು ರಕ್ಷಣಾ ಕವಚ ಆಯಿತು ಮೆಡಿಟೇಷನ್ ಆಯಿತು ಬೇರೆ ಇನ್ಯಾವುದಕ್ಕೆ ಉಪಯೋಗಿಸ್ಕೋಬೇಕು ನಾವು ಈಗ ನೀವು ಮನೆಗಳಲ್ಲಿ ಆಹಾರ ಚಾಕ್ಲೇಟ್ ತಂದಿರ್ತೀರ ಚಾಕ್ಲೇಟ್ ಯಾವುದಿಂದ ಮಾಡಿರ್ತಾರೆ ಮಿಲ್ಕ್ ಪ್ರಾಡಕ್ಟ್ ಹಾಲಿನಲ್ಲಿ ಮಾಡೋ ಉತ್ಪನ್ನಗಳಿಂದ ಮಾಡಿರ್ತಾರೆ ಕೇವಲ ಇಟ್ಟು ಹಿಡಿದು ಈಚೆ ಇಟ್ಬಿಟ್ಟಾಗ ಹೊರಗಿನ ವಾತಾವರಣಕ್ಕೆ ಕರಗೋಗಿಬಿಡುತ್ತೆ ಅಥವಾ ಫ್ರಿಜ್ಜಲ್ಲಿಟ್ಟಾಗ ಅದರ ಫ್ರಾಗ್ರೆನ್ಸ್ ಏನಿರುತ್ತಲ್ಲ ಗಮ್ಮನದು ಅದು ಹೊರಟೋಗುತ್ತೆ ಅದನ್ನು ಹಾಗೇ ಉಳಿಸ್ಕೋಬೇಕು ಅಂತಂದರೆ ಪಿರಿಮಿಡ್ ಕೆಳಗಡೆ ಇಟ್ಟು ನೋಡಿ ಇವೆಲ್ಲ ನೀವೇ ಪ್ರಯೋಗ ಮಾಡೋವಂಥದ್ದು ಆಮೇಲೆ ಎಷ್ಟೋ ಸತಿ ಇದನ್ನು ನೋಡಿರುವಂತಹ ವಿಷಯಗಳು ಮೆಂಟಲಿ ಚಾಲೆಂಜಡ್ ಚಿಲ್ಡ್ರನ್ ಅಂತ ಹೇಳ್ತೀವಿ ಆಟಿಸಮ್ ಅಂತ ಹೇಳ್ತೀವಿ ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಮಾನಸಿಕವಾಗಿ ತೊಂದರೆ ಆಗಿರುತ್ತೆ ದೇಹದ ಕೆಲವು ನ್ಯೂನ್ಯತೆಗಳಿರುತ್ತವೆ ಹಾಗಾಗಿ ಮಾಮೂಲಿ ಮನುಷ್ಯರಿಗಿಂತ ವಂಚಿತರಾಗಿ ಅವರ ಒಂದು ಮನಸ್ಥಿತಿ ಇರುತ್ತೆ ಬಂಧುಗಳೇ ಅಂಥವ್ರನ್ನು ಪ್ರತಿ ದಿವಸ ಎರಡು ಅಥವಾ ಮೂರು ಗಂಟೆಗಳ ಕಾಲ ಪಿರಿಮಿಡ್ಡಿನ ಕೆಳಗಡೆ ಆಟ ಆಡೋಕ್ಕೆ ಅಥವಾ ಓದಕ್ಕೆ ಬಿಟ್ಟಾಗ ಅವರ ಮನ ಶಾಂತವಾಗಿರ್ತಾರೆ ಅವರು ಹೈಪರ್ ಆಕ್ಟಿವ್ ಆಗಿರ್ತಾರೆ ಅಂಥವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಅಂತಹವ್ರನ್ನ ಮಾಡ್ಬೋದು ಅಷ್ಟೇ ಅಲ್ಲ ಇದರಲ್ಲಿ ನಾವು ಮಾಡಿರುವಂತಹ ಒಂದು ರಿಸರ್ಚ್ ಪ್ರಕಾರ ನಿಜವಾದ ಪಿರಿಮಿಡ್ಗೆ ಎಳಗಡೆನೇ ನೀವು ಕೂರಿಸ್ಬೇಕಾಗಿಲ್ಲ ಅದರ ಬದಲು ಮಾನಸಿಕವಾಗಿ ಆ ಟೀಚರ್ ಆಗಿರೋರು ಇದರ ಬಗ್ಗೆ ಸ್ವಲ್ಪ ಅದನ್ನು ಅಧ್ಯಯನ ಮಾಡಿ ಆ ಮಕ್ಕಳ ಮೇಲೆ ಒಂದು ಆರ್ಟಿಫಿಷಿಯಲ್ ಕಲ್ಪನೆಯ ಒಂದು ಪಿರಿಮಿಡ್ ಹಾಕಿದ್ರೂ ಸಾಕು ಆ ಮಗು ಶಾಂತವಾಗುತ್ತೆ ಎಷ್ಟು ಸಮಯದಲ್ಲಿ ಶಾಂತವಾಗುತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ಶಾಂತವಾಗುತ್ತೆ ಬಂಧುಗಳೇ ಇದನ್ನು ನಾನು ಪ್ರಯೋಗ ಕೂಡ ಮಾಡಿ ನೋಡಿದ್ದೀನಿ ಇದನ್ನು ನಾವು ಎಲ್ಲಿ ಯಾವಾಗ ಯಾರ ಮೇಕೆ ಯಾರ ಮೇಲೆ ಕೂಡ ನಾವು ಪ್ರಯೋಗ ಮಾಡಬಹುದು ಒಂದು ವಾತಾವರಣದಲ್ಲಿ ಗಲಾಟೆ ಆಗ್ತಾ ಇದ್ದಾಗ ಮಾನಸಿಕವಾಗಿ ಒಂದು ಪಿರಿಮಿಡ್ ಅಂದರೆ ನಮ್ಮ ಮನಸ್ಸು ಸ್ಟ್ರಾಂಗ್ ಆಗಿರಬೇಕು ನಮ್ಮಲ್ಲಿ ಹೊಯ್ದಾಟ ಇರಬಾರ್ದು ಆವಾಗ ಆ ಒಂದು ತಂತ್ರ ವಿದ್ಯೆ ಇದೆ ಅದನ್ನು ಕಲ್ತ್ಕೊಂಡಾಗ ಆ ಪಿರಿಮಿಡನ್ನು ಎಲ್ಲ ಕಡೆ ಉಪಯೋಗಿಸ್ಕೋಬೋದು ಮಕ್ಕಳಿಗೆ ಎಕ್ಸಾಮ್ ಸ್ಟ್ರೆಸ್ ಆಗಿರುತ್ತೆ ಯಶಸ್ಸಿ ಓದ್ತಾ ಇರ್ತಾರೆ ಯಾವಾಗಲೂ ಒಂಥರ ಆತಂಕ ಅಯ್ಯೋ ಏನಾಗ್ಬಿಡುತ್ತೋ ಏನಾಗ್ಬಿಡುತ್ತೋ ಯಾಕಂದರೆ ಮನುಷ್ಯನಿಗೆ ಸ್ಟ್ರೆಸ್ ಬರೋಕ್ಕೆ ಒಂದೇ ಕಾರಣ ನಾವಾಗೆ ಮಕ್ಕಳಲ್ಲಿ ಭಯವನ್ನು ಹುಟ್ಟಾಕಿರ್ತೀವಿ ಓ ಈ ಸತಿ ನೀನು ನಂಬರ್ ತೊಗೊಳ್ದೆ ಹೋದರೆ ಪಿ ಯು ಸಿಟ್ ಸಿಗೋಲ್ಲ ಈ ಸತಿ ನೀವು ಓದ್ದೆ ಹೋದರೆ ಮನೆಗೆ ಸೇರಿಸಲ್ಲ ನಿನ್ನ ಕೆಲಸ ಬಿಟ್ಟು ಮನೆಗೆ ಪಾತ್ರೆ ತೊಳೆಯೋಕಾಗ್ತೀನಿ ಇವೆಲ್ಲ ಹೇಳಿ 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 ಮಾನಸಿಕವಾಗಿ ಆಳವಾದ ಸಬ್ ಮೈಂಡಲ್ಲಿ ಒಂದು ರೀತಿಯ ಭಯ ಹುಟ್ಟಿಸಿರ್ತಾರೆ ಹಾಗಾಗಿ ಪರೀಕ್ಷೆ ಇಸ್ ಟು ಭಯ ಅಂತ ಒಂದು ವಾತಾವರಣ ಮನಸ್ಸಿನಲ್ಲಿ ಅಚ್ಚುತ್ತಿರುತ್ತೆ ಅದನ್ನು ಕಡಿಮೆ ಮಾಡ್ಕೊಳೋಕ್ಕೋಸ್ಕರ ಈ ಪಿರಮಿಡ್ ಬಹಳ ಬಹಳ ಸಮಯ ಮಾಡುತ್ತೆ ಮನೆಯಲ್ಲಿ ನೀವೊಂದು ಮಿರಾಕಲ್ ಮಾಡ್ಬೋದು ಒಂದು ಗಾಜಿನ ಪಾತ್ರೆಯಲ್ಲಿ ನೀರು ತಗೊಂಡು ಅದರ ಪಿರಮಿಡನ್ನು ಬೋರ್ಲ್ ಹಾಕಿ ಅದ್ರ ಮೇಲೆ ಇಡಿ ಒಂದು ಗಂಟೆ ಅಥವಾ ಎರಡು ಗಂಟೆ ಅಥವಾ ಓವರ್ ನೈಟ್ ಇಟ್ಟಾಗ ಅದಕ್ಕೆ ಚಾರ್ಜ್ಡ್ ಪಿರಮಿಡ್ ವಾಟರ್ ಅಂತ ಹೇಳ್ತೀವಿ ಆ ಮಂತ್ರ ಸಹಿತ ಚಾರ್ಜ್ ಮಾಡಿದಾಗ ನೀರು ಹೇಗೆ ತನ್ನ ಒಂದು ಕೋನವನ್ನು ವ್ಯತ್ಯಾಸ ಇರುತ್ತೆ ಹೆಚ್ ಟು ಓ ಟು ಓ ನಿಮಗೆ ಗೊತ್ತಿದೆ ಆಕ್ಸಿಜನ್ನು ಹೈಡ್ರೋಜನ್ ಮಾಲಿಕ್ಯೂಲ್ಸು ಅದನ್ನು ಪಿರಿಮಿಡ್ ಒಳಗಡೆ ಇಟ್ಟಾಗ ಅದರ ಒಂದು ಮಾಲಿಕ್ಯೂಲ್ ವ್ಯತ್ಯಾಸ ಏನಿದೆ ಪಿರಿಮಿಡ್ ಒಳಗಡೆ ಇಟ್ಟಿರುವಂತಹ ನೀರಿನ ಮಾಲಿಕ್ಯೂಲ್ ವ್ಯತ್ಯಾಸ ಇದೆ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಹಾಗಾಗಿ ಪಿರಿಮಿಡ್ ವಾಟರ್ ತುಂಬ ತುಂಬ ಒಳ್ಳೆಯದು ಇನ್ಫ್ಲೆಕ್ಷನ್ ಆಗಲಿ ಗಂಟಲು ನೋವಾಗಲಿ ಏನೂ ಕೂಡ ಬರೋದಿಲ್ಲ ಆಮೇಲೆ ನೀವು ಎಷ್ಟೋ ಸತಿ ಕ್ರಿಸ್ಟಲ್ ಥೆರಪಿಗಳನ್ನು ಮಾಡ್ತಾ ಇರ್ತೀರ ಆ ಕ್ರಿಸ್ಟಲ್ಗಳಿಗೆ ಚಾರ್ಜ್ ಮಾಡಬೇಕು ಅಂತ ಹೇಳಿ ಯಾರು ಹೇಳ್ಕೊಟ್ಟಿರ್ತಾರೆ ಆವಾಗ ಹಸೂರಿನ ಬೆಳಕೆ ಗಿಡಿ ನೀರಸಿ ಅದನ್ನು ತೊಳಿರಿ ಮಾಡಿ ಉದ್ಗಡ್ಡಿ ಹೆಚ್ಚಿ ಅಂತ ಏನೂ ಬೇಕಿಲ್ಲ ಬಂದ್ಗಳೇ ಅದನ್ನು ನೀವು ಪಿರಿಮಿಡ್ ಒಳಗಡೆ ಶಾಶ್ವತವಾಗಿ ಇಟ್ಟಾಗ ಉಪಯೋಗ ಮಾಡುವಾಗ ಮಾತ್ರ ಈಚೆ ತೆಗಿರಿ ಕ್ರಿಸ್ಟಲ್ ಥೆರಪಿ ಆಮೇಲೆ ಟ್ಯಾರೆಟ್ ಕಾರ್ಡ್ಗಳು ಪೆಂಡಲಮ್ ಅದನ್ನೆಲ್ಲ ನಾವು ಪಿರಿಮಿಡಲ್ಲಿ ಚಾರ್ಜ್ ಮಾಡಬಹುದು ಕೊನೆಗೆ ಹೇಳ್ತಾ ಇದ್ದೀನಿ ವಿಶ್ ಎಂತ ಅಂದರೆ ನಿಮಗೆ ಜೀವನದಲ್ಲಿ ಏನೇ ಒಂದು ಸಾಧನೆ ಮಾಡಬೇಕು ಅಂತಿರುತ್ತೆ ಅದನ್ನು ಒಂದು ವಿಶ್ ಯಂತ್ರ ಅಂತ ಹೇಳ್ತೀವಿ ಅದಕ್ಕೆ ಇಚ್ಛಾಪೂರ್ತಿ ಯಂತ್ರ ಅಂತ ಕೂಡ ಕನ್ನಡದಲ್ಲಿ ಹೇಳ್ಬೋದು ಈಗ ರೆಡಿಮೇಡ್ ಪು ಯಂತ್ರಗಳು ಸಿಗುತ್ತೆ ಯಂತ್ರ ಅಂದರೆ ಪಿರಿಮಿಡ್ಡು ಕೇವಲ ಒಂದು ಮೂರು ನಾಲ್ಕು ಇಂಚು ಎತ್ತರದಂತಹ ಒಂದು ಪಿರಿಮಿಡ್ಡು ಕೆಳಭಾಗದಲ್ಲಿ ಒಂದು ಬಾಕ್ಸ್ ಇರುತ್ತೆ ಆ ಪಿರಿಮಿಡ್ ಓಪನ್ ಮಾಡಿ ಪಿರಿಮಿಡ್ ಒಳಗಡೆ ನಿಮ್ಮ ಜಿ ಜೀವನಕ್ಕೆ ಬೇಕಾದಂತಹ ಕೆಲವು ಆಗು ಹೋಗುಗಳನ್ನು ಸಪೋಸ್ ನಿಮಗೆ ದುಡ್ಡಿನ ತೊಂದರೆ ಇರುತ್ತೆ ಆರ್ಥಿಕವಾಗಿ ನಾನು ತೊಂದರೆ ಪಡ್ತಾಯಿರ್ತೀನಿ ಅಂಥ ಟೈಮಲ್ಲಿ ಆ ಘಟನೆ ಆಗಿದೆ ಅಂತ ಪಾಸಿಟಿವ್ ಆಗಿ ತಿಳ್ಕೊಂಡು ಒಂದು ಚೀಟಿಯಲ್ಲಿ ಬರೆದು ಆ ವಿಶ್ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಅದನ್ನು ಮುಚ್ಚಿ ಪ್ರತಿ ದಿವಸ ಅದನ್ನು ಧ್ಯಾನ ಮಾಡ್ತಾ ಇರಬೇಕು ಕೇವಲ ಐದು ಹತ್ತು ನಿಮಿಷ ದಿನ ಮಾಡಿದ್ರೆ ಸಾಕು ಕೆಲವೊಂದು ಹದಿನೈದು ಇಪ್ಪತ್ತು ದಿನಗಳ ಕಾಲ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ಸಾಮಾನ್ಯವಾಗಿ ನಿಮ್ಮ ಆಸೆ ಪೂರೈಸುತ್ತೆ ಕಾರಣ ಇಷ್ಟೇ ನಿಮ್ಮ ಪಂಚೇಂದ್ರಗಳಿಗೆ ಲಿಮಿಟೇಷನ್ಸ್ ಇರುತ್ತೆ ಇತಿಮಿತಿಗಳಿರುತ್ತೆ ಆದರೆ ಕಾಸ್ಮಾಸ್ ಎನರ್ಜಿಗೆ ಇತಿಮಿತಿಗಳೇ ಇಲ್ಲ ಯಾವಾಗ ನಿಮ್ಮ ಅನಿಸಿಕೆಗಳನ್ನು ಬರಹ ರೂಪದಲ್ಲಿ ಬರೆದು ಆ ಚೀಟಿ ಒಳಗಡೆ ಹಾಕಿರ್ತೀರೋ ಅದರ ಒಳಗಡೆ ಶಕ್ತಿ ಸಂಚಯ ಆಗ್ತಾ ಇರುತ್ತಲ್ಲ ಅದು ಅದನ್ನು ಕಾರ್ಯರೂಪಕ್ಕೆ ತರಿಸಿ ಕಾಸ್ಮಾಸ್ ಎನರ್ಜಿನಲ್ಲಿ ಮ್ಯಾನಿಫೆಸ್ಟ್ ಮಾಡುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇದರಿಂದ ಕಾರಣ ನಮ್ಮ ಮಾನಸಿಕ ಶಕ್ತಿ ಪ್ಲಸ್ ಧನಾತ್ಮಕ ಶಕ್ತಿ ಆಲೋಚನೆ ಸೇರಿ ಆ ಪಿರಮಿಡ್ ಒಂದು ಅಳತೆಗೆ ಮೀರಿದ ಒಂದು ಪ್ರಭಾವವನ್ನು ತೋರಿಸ್ತಾ ಹೋಗ್ತಾ ಇರುತ್ತೆ ಒಂದೊಂದು ದಿಕ್ಕಿಗೆ ಒಂದೊಂದು ಥರ ಇದೆ ಒಂದೊಂದು ಇದನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡಿದಾಗ ಅದನ್ನು ನೀವು ಮಾಡ್ತಾ ಹೋಗ್ತೀರಾ ಅದಕ್ಕೆ ಕಾಸ್ಮಾಸ್ಗೆ ಅದರದೇ ಆದಂತಹ ಒಂದು ಆಲೋಚನಾ ಶಕ್ತಿ ಇದೆ ಇದಕ್ಕೆ ಎಲ್ಲ ರೀತಿಯ ಒಂದು ಲ್ಯಾಬ್ನಲ್ಲೂ ಕೂಡ ಕನ್ಫರ್ಮೇಷನ್ ಮಾಡಿದ್ದಾರೆ ಆಹಾರ ನಿಮ್ಮ ಔರ ಹೋಮಿಯೋಪತಿ ಮೆಡಿಸಿನ್ಗಳು ಆಮ್ ಇವೆಲ್ಲ ಕೂಡ ಕೆರ್ಲಿಯನ್ ಫೋಟೋಗ್ರಫಿ ಅಂತ ಇದೆ ಅದರಲ್ಲಿ ಪಿರಿಮಿಡ್ ಒಳಗಡೆ ಧ್ಯಾನ ಮಾಡಿದಂತಹ ವ್ಯಕ್ತಿ ಹೊರಗಡೆ ಮಾಡಿದಂತಹ ವ್ಯಕ್ತಿಯ ಕೆರ್ಲಿಯನ್ ಫೋಟೋಗ್ರಫಿ ಕಂಪೇರ್ ಮಾಡಿದಾಗ ಕೂಡ ಇದರಲ್ಲಿ ವ್ಯತ್ಯಾಸ ಕಂಡಿದೆ ಬಂಧುಗಳೇ ಹಾಗೆ ಇಷ್ಟೊಂದು ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಆಮೇಲೆ ವರ್ಡಿ ಒಂದು ನಾವು ಪ್ರಾಪಂಚಿಕ ಸುಖ ದುಃಖ ಎಲ್ಲವನ್ನೂ ಕೂಡ ಪಡೆಯುವಂತಹ ಒಂದು ಪಿರಿಮಿಡ್ ಏನಿದೆಯಲ್ಲ ನಿಮಗೆ ಗೊತ್ತಿದೆ ಎಲ್ಲ ದೇವಸ್ಥಾನ ಚರ್ಚ್ಗಳಲ್ಲೂ ಕೂಡ ಅದರ ಮೇಲಿನ ಆಕಾರ ಬುರ್ಜುಗಳಿರ್ಬೋದು ಎಲ್ಲವೂ ಕೂಡ ಪಿರಿಮಿಡ್ ಆಕಾರದಲ್ಲಿದೆ ಹಾಗಾಗಿ ಇವತ್ತಿಂದನೇ ಈ ಪಿರಿಮಿಡ್ ಟೆಕ್ನಾಲಜಿಯನ್ನು ಇನ್ನೂ ಆಳವಾಗಿ ಅಭ್ಯಾಸ ಮಾಡಿ ಸಾಕಷ್ಟು ಪುಸ್ತಕಗಳು ಸಿಗುತ್ತೆ ಓದಿ ಮಾಡಿ ಅದನ್ನು ಕರಗತ ಮಾಡಿಕೊಂಡಾಗ ನಿಮ್ಮ ಜೀವನ ಸಾರ್ಥಕವಾಗುತ್ತೆ ಹಾಗಾಗಿ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಮುಂದುವರೆದ ಪಿರಿಮಿಡ್ ಟೆಕ್ನಾಲಜಿಯ ಬಗ್ಗೆ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ ಇದು ಇಷ್ಟೇ ಕೊನೆಯಲ್ಲ ಇದನ್ನು ಬೆಳೆಸಿಕೊಂಡು ಅದನ್ನು ಉಳಿಸಿಕೊಂಡು ಬಳಸುವುದು ನಿಮ್ಮ ಕರ್ತವ್ಯ ಎಲ್ಲರಿಗೂ ಶರಣು ಶರಣಾರ್ಥಿ